नमस्कार प्रिय वीक्षकरे, अक्का टीवी स्वागत। नानु सुनीता चिक्मट। मुख्यांशगळु, कलबुर्गियल्लि कांग्रेस परिवर्तना र्याली, मोदी विरुद्ध किडिकारिद राहुल गांधी, स्वतंत्र अभ्यर्थियागि कणक्किळियुत्तेने, मंड्य जनते सेवेये नन्न गुरि, पत्रिकागोष्ठियल्लि सुमलता हेळिके, प्रधानी मोदी सेरिदंते गण्यरिंद परिकरगे अंतिम नमन, महिला विवियल्लि दत्ति उपन्यास। कलबुर्गियल्लि कांग्रेस परिवर्तना र्यालियल्लि पाल्गोंडिरुव पक्षद अध्यक्ष राहुल गांधी मोदी विरुद्ध किडिकारिद्दारे। प्रधानी मोदी इडी देशवन्ने चौकीदार माडलु होरटिद्दारे। काळदनक्के कडिवाण हाकुव नेपदल्लि रात्रोरात्रि नोट ब्यान माडि जनसामान्यरन्नु परदाडुवंते माडिदरु। तेरिगे नीतियल्लू जनते द्रोह माडिद्दारे एंदु र्यालियल्लि बीजेपी विरुद्ध वाग्दाळि नडेसिदरु। जोतेगे कांग्रेस आडळितक्के बंदरे देशद जनरिगे कनिष्ठ आदाय खात्रि नीडुवुदर भरवसे नीडिदरु। कहता एक टैक्स होगा, पांच अलग अलग टैक्स, आज तक किसी को नहीं समझ आया क्या हुआ। छोटे दुकानदार, मिडिल साइज बिजनेस सब बर्बाद हो गए, लाखों लोग बेरोजगार हुए। मैं आपको स्टेज से साफ कह रहा हूं, कर्नाटक के छोटे दुकानदारों से कह रहा हूं। राज्य दलित तीव्र कुतूहल केरळिसिद मंड्य लोकसभा क्षेत्र विचार के कोनेगू तेरे बिद्दिदे। बेंगळूरिनल्लि पत्रिकागोष्ठी नडेसिद सुमलता स्वतंत्र अभ्यर्थियागि कणक्किळियलु निर्धरिसिद्दारे। ननगे याव पक्षद बेंबलवू बेड, मंड्य जनरु नन्न हिंदिद्दारे, जनर सेवे माडलु ई निर्धार तेगेदुकोंडिद्देने, मार्च 20रंदु नामपत्र सल्लिसुत्तेने एंदु अवरु ई संदर्भदल्लि तिळिसिद्दारे। पत्रिकागोष्ठियल्लि यश्, दर्शन्, दोड्डण्ण सेरिदंते चित्ररंगद गण्यरु पाल्गोंडिद्दरु। ನಿನ್ನೆ ವಿಧಿವಶರಾದ ಗೋವಾ ಸಿಎಂ ಮನೋಹರ್ ಪರಿಕರ್ ಅವರ ಪಾರ್ಥಿವ ಶರೀರವನ್ನು ಪಣಜಿಯ ಕಲಾ ಅಕಾಡೆಮಿಯಲ್ಲಿ ಸಾರ್ವಜನಿಕ ದರ್ಶನಕ್ಕಾಗಿ ಇರಿಸಲಾಗಿತ್ತು। ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದರು। ಪ್ರಧಾನಿ ನರೇಂದ್ರ ಮೋದಿ, ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಸೇರಿದಂತೆ ಹಲವರು ಗಣ್ಯರು ಅಂತಿಮ ನಮನ ಸಲ್ಲಿಸಿದರು। ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ವಿಭಾಗದಲ್ಲಿ ಎಕೆ ಬರ್ದಲ್ ದತ್ತಿ ಉಪನ್ಯಾಸವನ್ನು ಹಮ್ಮಿಕೊಳ್ಳಲಾಗಿತ್ತು। ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಡಿಆರ್ಟಿಸಿ ಇಂಡಿಯನ್ ಸ್ಟ್ಯಾಟಿಕಲ್ ಇನ್ಸ್ಟಿಟ್ಯೂಟ್ ನಿವೃತ್ತ ಪ್ರಾಧ್ಯಾಪಕ ಕೆಎಸ್ ರಾಘವನ್ ಜ್ಞಾನ ನಿರ್ವಹಣೆಯಲ್ಲಿ ದಾಖಲೆಗಳ ವರ್ಗೀಕರಣ ಕುರಿತು ಉಪನ್ಯಾಸ ನೀಡಿದರು। ಕಾರ್ಯಕ್ರಮದಲ್ಲಿ ವಿವಿಯ ಮೌಲ್ಯಮಾಪನ ಕುಲ ಸಚಿವ ಪ್ರೊಫೆಸರ್ ಪಿಜಿ ತಡ್ಸದ್, ಸಮಾಜ ವಿಜ್ಞಾನ ನಿಕಾಯದ ಡೀನ್ ಪ್ರೊಫೆಸರ್ ಓಂಕಾರ್ ಕಾಕಡೆ, ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಗವಿಸಿದ್ದಪ್ಪ, ಸಹಾಯಕ ಪ್ರಾಧ್ಯಾಪಕಿ ಪ್ರೊಫೆಸರ್ ಶಾಂತಾದೇವಿ ಉಪಸ್ಥಿತರಿದ್ದರು। ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ವಿಭಾಗ, ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಸಂಶೋಧನಾ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು। ಅಸ್ಸಾಂನ ಗುವಾಹಟಿಯ ಡಾನ್ ಬಾಸ್ಕೊ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ರಾಷ್ಟ್ರೀಯ ಸೇವಾ ಯೋಜನೆಯ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರದಲ್ಲಿ ಸಿಂಧನೂರಿನ ದುದ್ದುಪುಡಿ ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳ ತಂಡ ಪ್ರಥಮ ಸ್ಥಾನ ಪಡೆದಿದೆ। ಈ ಶಿಬಿರದಲ್ಲಿ ದೇಶದ ವಿವಿಧ ಭಾಗಗಳ ಒಟ್ಟು 18 ತಂಡಗಳು ಭಾಗವಹಿಸಿದ್ದವು। ಗಣಿನಾಡು ಬಳ್ಳಾರಿಗೆ ವಿದೇಶದಿಂದ ಅತಿಥಿಗಳು ಬಂದಿದ್ದಾರೆ। ಸಾವಿರಾರು ಮೈಲುಗಳಷ್ಟು ದಾಟಿ ತಮ್ಮ ಸಂಗಾತಿಗಳ ಜೊತೆಗೆ ಬಂದಿರುವ ಇವರನ್ನು ನೋಡಲು ಪ್ರವಾಸಿಗರು ಮುಗಿಬೀಳ್ತಾ ಇದ್ದಾರೆ। ಯಾವುದೇ ಪಾಸ್ಪೋರ್ಟ್, ವೀಸಾ ಇಲ್ಲದೆ ಬಂದಿರುವ ಈ ಫಾರಿನ್ ಅತಿಥಿಗಳು ಯಾರು ಅಂತೀರಾ? ಹಾಗಾದರೆ ಈ ಸ್ಟೋರಿಯನ್ನು ಒಮ್ಮೆ ನೋಡಿಕೊಂಡು ಬನ್ನಿ। ಆಕಾಶದಾಗೆ ಯಾರೋ ಮಾಯಗರನು ಚಿತ್ತಾರ ಮಾಡಿ ಹೋಗೋ ನೀ
ಹಸಿರು ಸಿರಿಯ ನಡುವೆ ಬಾನಾಡಿಗಳ ಕಲರವ, ಪ್ರಶಾಂತವಾದ ನೀರಿನಲ್ಲಿ ಚಿಲಿಪಿಲಿ ಹಕ್ಕಿಗಳ ವಿಹಾರ, ಆಕಾಶದಲ್ಲಿ ಹಾರಾಡುತ್ತಾ ಮತ್ತೆ ನೀರಿನಲ್ಲಿ ಸಂಗಾತಿಗಳೊಂದಿಗೆ ಆಟವಾಡ್ತಾ ಇರೋ ಈ ಹಕ್ಕಿಗಳನ್ನು ನೋಡ್ತಾ ಇದ್ರೆ ಅದೇ ಕಣ್ಣಿಗೆ ಹಬ್ಬ. ಒಂದಲ್ಲ ಎರಡಲ್ಲ ಸಾವಿರ ಸಾವಿರ ಹಕ್ಕಿಗಳ ಚಿತ್ರ ವಿಚಿತ್ರ ಚಿತ್ತಾರಗಳನ್ನು ಕಣ್ತುಂಬಿಕೊಳ್ಳುತ್ತಾ ಹೋದ್ರೆ ಸಮಯ ಕಳೆದದೇ ಗೊತ್ತಾಗಲ್ಲ. ನೂರಾರು ಬಗೆಯ ಈ ಹಕ್ಕಿಗಳು ಮೈಲುಗಟ್ಟಲೆ ದೂರ ಹಾರಾಟ ಮಾಡಿ ಬೇರೆ ಬೇರೆ ದೇಶಗಳಿಂದ ಇಲ್ಲಿಗೆ ಬಂದು ಮೋಜು ಮಸ್ತಿ ಮಾಡ್ತಾ ಇವೆ. ಅಷ್ಟಕ್ಕೂ ಇದ್ಯಾವುದು ದೂರ ದೂರಿನ ಕಹಾನಿ ಅಲ್ಲ. ನಮ್ಮದೇ ರಾಜ್ಯದ ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಅಂಕಸಮುದ್ರ ಗ್ರಾಮದಲ್ಲಿರೋ ಅಂಕಸಮುದ್ರ ಕೆರೆಯ ನೋಟ. ಸುಮಾರು 124 ಎಕರೆ ವಿಸ್ತೀರ್ಣದಲ್ಲಿ ವ್ಯಾಪಿಸಿರುವ ಈ ಕೆರೆಯ ಸುತ್ತಮುತ್ತ ನೂರಾರು ಸಂಖ್ಯೆಯ ಕರಿಜಾಲಿ ಮರಗಳು ಬೆಳೆದಿವೆ. ಕಳೆದ 21 ವರ್ಷಗಳಿಂದ ಬೆಳೆದು ನಿಂತಿರುವ ಈ ಕರಿಜಾಲಿ ಮರಗಳು ಇವತ್ತು ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದೆ. ಕೊಕ್ಕರೆ, ಕಬ್ಬಕ್ಕಿ, ನೀರು ಕಾಗೆ, ಹಾವಕ್ಕಿ, ಅಡವಿ ಪಾರಿವಾಳ ಹೀಗೆ ದೇಶಿಯ ಹಕ್ಕಿಗಳ ಜೊತೆಗೆ ವಿವಿಧ ಪ್ರಜಾತಿಯ ವಿದೇಶಿ ಹಕ್ಕಿಗಳು ಕೂಡ ಇಲ್ಲಿಗೆ ವಲಸೆ ಬಂದಿವೆ. ಕೆಲ ವರ್ಷಗಳ ಹಿಂದೆ ಈ ಕೆರೆ ನೀರಿಲ್ಲದೆ ಒಣಗಿ ಹೋಗಿತ್ತು. ಇದನ್ನೇ ಅವಕಾಶ ಮಾಡಿಕೊಂಡ ಕೆಲವರು ಕೆರೆಯನ್ನು ಉಸ್ತುವಾರಿ ಮಾಡಿಕೊಳ್ಳಲು ಮುಂದಾಗಿದ್ದರು. ಇದನ್ನು ಅರಿತ ಇಲ್ಲಿನ ಗ್ರಾಮಸ್ಥರು ಕೆರೆಯನ್ನು ಹೇಗಾದರೂ ಉಳಿಸಿಕೊಳ್ಳಬೇಕು ಅಂತ ಇಲ್ಲಿ ಕರಿಜಾಲಿ ಮರಗಳನ್ನು ನೆಡೋಕೆ ಶುರು ಮಾಡಿದ್ರು. ಜೊತೆಗೆ ಏತ ನೀರಾವರಿ ಮೂಲಕ ಕೆರೆಗೆ ನೀರು ತುಂಬಿಸುವ ಪ್ರಯತ್ನ ಕೂಡ ಮಾಡಿದ್ರು. ಈ ಮುಳ್ಳಿನ ಗಿಡಗಳು ಪಕ್ಷಿಗಳಿಗೆ ಸೂಕ್ತ ವಾಸಸ್ಥಾನ. ಹೀಗಾಗಿ ತುಂಗಭದ್ರಾ ಕಾಲುವೆ ಬಳಿ ಆಹಾರವನ್ನು ಅರಿಸಿ ಹೋಗ್ತಾ ಇದ್ದ ಪಕ್ಷಿಗಳು ಇಲ್ಲಿಗೆ ಭೇಟಿ ನೀಡಲು ಆರಂಭಿಸಿದ್ರು. ಬರಬರುತ್ತಾ ಅವುಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು. ಇದೇ ಇಂದು ಬಹುದೊಡ್ಡ ಪಕ್ಷಿಧಾಮವಾಗಿ ಮಾರ್ಪಾಡಲು ಕಾರಣವಾಗಿದೆ. ಒಟ್ಟಾರೆಯಾಗಿ ಗ್ರಾಮಸ್ಥರ ಒಂದು ಯೋಜನೆಯಿಂದ ಇಲ್ಲಿ ಇಂದು ಹೊಸದೊಂದು ಲೋಕವೇ ಸೃಷ್ಟಿಯಾಗಿದೆ. ಈಗಾಗಲೇ ಪ್ರವಾಸಿಗರು ಅಂಕ ಸಮುದ್ರಕ್ಕೆ ಭೇಟಿ ನೀಡಲು ಆರಂಭಿಸಿದ್ದಾರೆ. ಇನ್ನು ಅಧಿಕ ಸಂಖ್ಯೆಯಲ್ಲಿ ಛಾಯಾಗ್ರಾಹಕರು ಕೂಡ ಈ ಹಕ್ಕಿಗಳ ಕಲರವವನ್ನು ಕ್ಯಾಮೆರಾದಲ್ಲಿ ಸೆರೆಹಿಡಿಯಲು ಬರುತ್ತಿದ್ದಾರೆ. ಆದರೆ ಇದ್ಯಾವುದರ ಅರಿವೇ ಇಲ್ಲದೆ ಈ ಹಕ್ಕಿಗಳು ಮಾತ್ರ ತಮ್ಮದೇ ಪ್ರಪಂಚದಲ್ಲಿ ಎಂಜಾಯ್ ಮಾಡ್ತಾ ಇವೆ. ಹರ್ಷಿತಾ ಪಾಟೀಲ್, ಅಕ್ಕಟಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಕ್ಕ ಟಿವಿ. ಅಕ್ಕ ಟಿವಿ ಮಹಿಳಾ ವಿವಿ ಪ್ರಾಯೋಗಿಕ ನ್ಯೂಸ್ ಚಾನೆಲ್.